Hi, hello, namaste friends. Welcome to my YouTube channel Tech World with Pranika. Tech World with Pranika namma thondodige swagata suswagata friends. Ivattinadalli Karnataka kattada mattu itara nirmana karmika kalyana mandali vatiyinda uchita bus pass anna rajyadyanta ella kattada karmikarige kuda needta idare. Ee bagge sampurna maahiti idu, yav tara arji sallisabeku, enen dakaregalu beku, matte adakke eshtu kilometer distance vyaptiyolagade adakke eligibility ide. ಮತ್ತು ಕಾರ್ಮಿಕರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನು ಪಡ್ಕೊಳೋದು ಹೇಗೆ ಅನ್ನೋದು ಸಂಪೂರ್ಣ ತಿಳಿಸ್ಕೊಡ್ತೀನಿ. ತಪ್ಪು ಬೇಡನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿರೋ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಉಚಿತ ಬಸ್ ಪಾಸ್ಗೆ ಆನ್ಲೈನ್ ಮುಖಾಂತರ ಅರ್ಜಿನ ಕೂಡ ಆಹ್ವಾನಿಸ್ತಾ ಇದ್ದಾರೆ. ಸೊ ಅರ್ಜಿಗಳನ್ನ ನೀವು ಸೇವಾಸಿಂಧು ವೆಬ್ ಪೋರ್ಟಲ್ ಮುಖಾಂತರ ಸಲ್ಲಿಸಬೇಕಾಗತ್ತೆ. ಹಾಗಾದರೆ ಇದಕ್ಕೆ ಸಲ್ಲಿಸೋಕ್ಕಿಂತ ಮುಂಚೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನೇನು ಪ್ರೊಸೀಜರ್ ಇದೆ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ KSRTC ಉಚಿತ ಬಸ್ ಪಾಸ್ ನೀಡಲಿಕ್ಕೆ ಅಫೀಷಿಯಲ್ ಆಗಿ ನೋಡಿ ಫ್ರೆಂಡ್ಸ್ ನಿಮಗೆ ಆಲ್ರೆಡಿ ನನಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕನ್ನೋದನ್ನು ಆರ್ಡರ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ನೋಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ವ್ಯಾಪ್ತಿಯಲ್ಲಿ ನೋಂದಾಯಿತ ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕರಿಗೆ ಉಚಿತ ಪಾಸ್ಗಳನ್ನ ವಿತರಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಸೊ 7/9/2022 ತಾರೀಕು ಆರ್ಡರ್ ಕೂಡ ಆಗಿದೆ. ಕರ್ನಾಟಕ ಸರ್ಕಾರದ 2022-23 ಸಾಲಿನ ಆಯವ್ಯಯದಲ್ಲಿ ಘೋಷಿಸಿದಂತೆ BMTCಗೆ ಇದ್ದಂಥ ಕಟ್ಟಡ ಕಾರ್ಮಿಕರ ರಿಯಾಯಿತಿ ಬಸ್ ಪಾಸ್ ಯೋಜನೆಯನ್ನು ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ರಾಜ್ಯಾದ್ಯಂತ ವಿಸ್ತರಿಸಲಾಗುವುದು ಅಂತ ಘೋಷಣೆ ಮಾಡಿದ್ರು. ಹಾಗಾಗಿ ಈ ಸಂಬಂಧ ಸರ್ಕಾರ ಯೋಜನೆಯನ್ನು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ರಾಜ್ಯಾದ್ಯಂತ ವಿಸ್ತರಿಸಲಿಕ್ಕೆ ಅನುಮತಿ ನೋಡಿ ನೀಡಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಫ್ರೆಂಡ್ಸ್. ಈ ಸಂಬಂಧ ಏನಪ್ಪಾ ಅಂದರೆ ಕಾರ್ಮಿಕ ಇಲಾಖೆಯಿಂದ ಕಾರ್ಯಾದೇಶವನ್ನು ಕೂಡ ಹೊರಡಿಸಿದ್ದಾರೆ. ಹಾಗಾದರೆ ಕಟ್ಟಡ ಕಾರ್ಮಿಕರ ಬಸ್ ಪಾಸ್ ಯೋಜನೆ ರೂಪುರೇಷೆಗಳು ಏನೇನು ಅಂತ ನೋಡ್ತಾ ಹೋದರೆ ಇದನ್ನು ಈ ಪಾಸ್ಗಳನ್ನ ರಾಜ್ಯಾದ್ಯಂತ ಎಲ್ಲ ಕಟ್ಟಡ ಕಾರ್ಮಿಕ ನೋಂದಾಯಿತ ಕಟ್ಟಡ ಕಾರ್ಮಿಕರು ಇದನ್ನು ಯುಟಿಲೈಸೇಷನ್ ಮಾಡ್ಕೋಬೋದು ಮತ್ತು ಇದನ್ನು ಕಾರ್ಮಿಕರಿಗೆ EDCS ಮುಖಾಂತರ ಇದನ್ನು ವಿತರಣೆ ಮಾಡಲಾಗುವುದು. ಅಂದರೆ ನಿಮ್ಮ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಅಂತ ಏನು ಕರಿತೀರ CSC ಸೆಂಟರ್ ಮುಖಾಂತರ ಇದನ್ನು ವಿತರಣೆ ಕೂಡ ಮಾಡ್ತಾರೆ. ಈ ಪಾಸ್ಗಳನ್ನ ಕರ್ನಾಟಕ ರಾಜ್ಯದ ನೋಂದಾಯಿತ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಸೇವಾಸಿಂಧು ಪೋರ್ಟಲ್ ಮುಖಾಂತರ ಆನ್ಲೈನ್ ಮುಖಾಂತರ ಅರ್ಜಿನ ಮಾಡಿ ವಿತರಣೆ ಮಾಡೋಕ್ಕೆ ಕ್ರಮವನ್ನು ಕೂಡ ವಹಿಸ್ತಾರೆ. ಮತ್ತು ಅದರ ಜೊತೆಗೆ ಈ ಪಾಸ್ನ ವ್ಯಾಪ್ತಿ ಎಷ್ಟು ಬರುತ್ತೆ ಅಂದರೆ 45 ಕಿಲೋಮೀಟರ್ ಒಳಗೆ ವ್ಯಾಪ್ತಿ ಬರುತ್ತೆ. ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರ ಮತ್ತು ಎಲ್ಲಿ ವಾಸಿಸ್ತಿದ್ರೆ ಅಲ್ಲಿಂದ 45 ಕಿಲೋಮೀಟರ್ವರೆಗೆ ಉಚಿತವಾಗಿ ಈ ಬಸ್ ಪಾಸ್ ಮಾಡ್ಬೋದು. ಮತ್ತು ಎಷ್ಟು ಅವಧಿ ಇರುತ್ತೆ ಅನ್ನೋದು ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೇನಪ್ಪ ಅಂದರೆ ಇದು ಸ್ಮಾರ್ಟ್ ಕಾರ್ಡ್ ಆಗಿದ್ದು, ಇದಕ್ಕೆ QR ಕೋಡ್ ಮಾದರಿ ಬಸ್ ಪಾಸ್ಗಳನ್ನ ಸೇವಾಸಿಂಧು ತಂತ್ರಾಂಶ ಮುಖಾಂತರ ವಿತರಣೆ ಮಾಡುವುದು ಅಂತ ಕೊಟ್ಟಿದ್ದಾರೆ. ಈ ನಮೂನೆ ಯಾವ ಥರ ಇರುತ್ತೆ ಅಂದರೆ ಕೊಡ್ತೀನಿ. ಅಂದರೆ ಇದರಲ್ಲಿ ಸ್ಕ್ಯಾನಿಂಗ್ ಮಾಡ್ಬೋದು, ನೀವು ಸ್ಕ್ಯಾನ್ ಮಾಡಿಕೊಂಡು ಲೋಗೋನ ಇರುತ್ತೆ. ಮತ್ತು ಅದರ ಜೊತೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ವಾಯು ಕರ್ನಾಟಕ ರಾಜ್ಯ ರಸ್ತೆ ನಿಗಮ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಜೊತೆಗೆ BMTCಗೂ ಕೂಡ ಏನಪ್ಪ ಅಂದರೆ ಈಗ ಇದು ಸ್ಮಾರ್ಟ್ ಕಾರ್ಡ್ ಕೂಡ ಇರುತ್ತೆ. ಈ ಬಸ್ ಪಾಸ್ಗಳನ್ನ ಸೇವಾಸಂತ ಅಂತರಾಷ್ಟ್ರ ಮುಖಾಂತರ ನೀಡುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಕಟ್ಟಡ ಕಾರ್ಮಿಕರ ಪ್ರಯಾಣ ಬಸ್ ಪಾಸ್ ದರ ಮತ್ತು ಅದರ ಜೊತೆಗೆ ಇದಕ್ಕೆ ಉಚಿತವಾಗಿರೋದ್ರಿಂದ ಪ್ರಯಾಣ ಮಾಡಲಿಕ್ಕೆ ಸೌಲಭ್ಯದಾರರಿಗೆ ಮತ್ತು ಚಾಲ್ತಿ ಅವಧಿ ಎಷ್ಟೆಷ್ಟಿರ್ತದೆ ನೋಡೋದಾದರೆ ಇದು ನೋಡಿ ಈ ಪಾಸ್ದವರು ಪಾಸಲ್ಲಿ ನಮೂದಿಸಿದ ಪ್ರಾರಂಭದ ಬಸ್ನಲ್ಲಿ ಅಂದರೆ 7 ಹಂತಗಳು ಅಂದರೆ 45 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಎಲ್ಲ ಮಾರ್ಗಗಳಲ್ಲಿ ಕೂಡ ಪ್ರಯಾಣ ಮಾಡ್ಬೋದು. ಪ್ರತಿ ಪಾಸ್ಗೆ ಮಾಸಿಕವಾಗಿ 1,400 ರೂಪಾಯಿ ದರ ನೀವು ಪಡಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಬಸ್ ಪ್ರಯಾಣದ ಪರಿಷ್ಕರಿಸಲು ಅದರಂಥ ದರಗಳನ್ನ ಪರಿಷ್ಕರಿಸಿಕೊಳ್ಳಿಸುವುದು ಅಂತ ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಉಚಿತವಾಗಿ ಬಸ್ ಪಾಸ್ಗಳನ್ನ ನೀಡಲಿಕ್ಕೆ ನಿಮ್ಗೆ ಏನೇನು ಬೇಕಾಗುತ್ತೆ ಏನೇನು ಅಂತಂದರೆ ಈ ಪಾಸಿನ ಮಾನ್ಯತೆ ಅವಧಿ 3 ತಿಂಗಳಿದ್ದು 3 ತಿಂಗಳ ಚಾಲ್ತಿ ಅವಧಿ ಮುಕ್ತಾಯದ ನಂತರ ಮರು ಅವಧಿಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿ ಸೇವಾಸಿಂಧು ಪೋರ್ಟಲ್ ಮುಖಾಂತರ ಪಾಸ್ ಪಡಲಿಕ್ಕೆ ಅವಕಾಶ ಮಾಡಿಕೊಳ್ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ನೋಡಿ ಫ್ರೆಂಡ್ಸ್, ಇದಕ್ಕೆ ನವೀಕರಣ ಕೂಡ ಮಾಡ್ಬೋದು. ಅಂದರೆ ನಿಮ್ಮ 3 ತಿಂಗಳಾದಮೇಲೆ ಮತ್ತೆ ನೀವು ನವೀಕರಣ ಕೂಡ ಮಾಡ್ಕೋಬೋದು. ಈ ಪಾಸಿನ ವಿನ್ಯಾಸವನ್ನು ಕರ್ನಾಟಕ ರಾಜ್ಯ ನೋಂದಾಯಿತ ಕಟ್ಟಡ ಕಾರ್ಮಿಕರ ಹಾಗೂ ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಜಂಟಿಯಾಗಿ ನಿರ್ವಹಣೆ ಮಾಡ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಪಾಸ್ಗಳ ವಿತರಣೆ ಹಾಗೂ ನಿರ್ವಹಣೆಯನ್ನು ಪಾಸಿನ ನವೀಕರಣ ಕೆಲಸವನ್ನು ರಾಜ್ಯದ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿ ನಿರ್ವಹಿಸಲಿದ್ದಾರೆ. ಫಲಾನುಭವಿ ಬಸ್ ಪಾಸ್ ಕಳೆದುಕೊಂಡಲ್ಲಿ ಒಮ್ಮೆ ಮಾತ್ರ ಸಂಬಂಧಪಟ್ಟ ಒಂದು ಕೇಂದ್ರಕ್ಕೆ ತೆರಳಿ ಮನವಿ ಸಲ್ಲಿಸಿದಾಗ ಮತ್ತೊಂದು ಸಾರಿ ನೀಡ್ತಾರೆ, ಮತ್ತು ಪದೇ ಪದೇ ನೀಡೋಕ್ಕೆ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಈ ಪರ್ಟಿಕ್ಯುಲರ್ ಕಾರ್ಡ್ನ ನಿಮಗೆ ಹೇಳಿದಂಗೆ 3 ತಿಂಗಳ ಅವಧಿ ಇರುತ್ತೆ. ಮತ್ತು ಅದ್ರ ಜೊತೆಗೆ ನೀವು ಏನಪ್ಪ ಅಂದರೆ ಇದನ್ನು ಎಲ್ಲ ಕಡೆಯಲ್ಲೂ ಯುಟಿಲೈಸೇಷನ್ ಮಾಡೋದು, 45 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೀವು ಏನಪ್ಪ ಅಂದರೆ ಇದನ್ನು ಯುಟಿಲೈಸೇಷನ್ ಕೂಡ ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇದಕ್ಕೆ ಯಾವ ಥರ ಅರ್ಜಿ ಸಲ್ಲಿಸೋದು ಏನು ಅಂತ ನೋಡ್ತಾ ಹೋದರೆ ನಿಮಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಆಲ್ರೆಡಿ ನಾನು ಹೇಳಿದಂಗೆ ಸೇವಾಸಿಂಧು ವೆಬ್ ಪೋರ್ಟಲ್ ಮುಖಾಂತರ ಏನಾದ್ರೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ಫಾರ್ ಲೇಬರ್ ಬಸ್ ಪಾಸ್ ಅಂತ ಇರುತ್ತೆ. ಸೊ ಇಲ್ಲಿ ಯುಟಿಲೈಸೇಷನ್ ಮಾಡಿಕೊಂಡು ನೀವು ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ. ಈ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಸೇವಾಸಿಂಧು ವೆಬ್ ಪೋರ್ಟಲಲ್ಲಿ ಲಾಗಿನ್ ಆಗಿ ಲೇಬರ್ ಬಸ್ ಪಾಸ್ ಅಪ್ಲಿಕೇಶನ್ ಫಾರ್ ಲೇಬರ್ ಬಸ್ ಪಾಸ್ ಅಂತ ಸಲ್ಲಿಕೆ ಮಾಡಿದರೆ ಸಾಕು ಫ್ರೆಂಡ್ಸ್, ನಿಮ್ಗೆ ಆಟೋಮೆಟಿಕ್ಲಿ ಇದರ ಯುಟಿಲೈಸೇಷನ್ ಕೂಡ ಆಗುತ್ತೆ. ಇಲ್ಲಿ ನೋಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ಸೇವಾಸಿಂಧು ವೆಬ್ ಪೋರ್ಟಲ್ ಮುಖಾಂತರ ನೀವು ಏನಂದ್ರೆ ಅಪ್ಲಿಕೇಶನ್ ಫಾರ್ ಲೇಬರ್ ಡಿಪಾರ್ಟ್ಮೆಂಟ್ ಲೇಬರ್ ಬಸ್ ಪಾಸ್ ಅಂತ ಇಲ್ಲಿ ಸರ್ಚ್ ಮಾಡಿಕೊಂಡ್ರೆ ಲೇಬರ್ ಬಸ್ ಪಾಸ್ ಅಂತ ಇಲ್ಲಿ ಕೊಟ್ಟರೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆನ್ಲೈನಲ್ಲಿ ಲೇಬರ್ ಬಸ್ ಪಾಸ್ ಅಂತ ನೀವು ಟೈಪ್ ಮಾಡಿಕೊಂಡು ಆಟೋಮೆಟಿಕ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಲೇಬರ್ ಬಸ್ ಪಾಸ್ ಅಂತ ಹೊಡೆದ್ರೆ ಆಟೋಮೆಟಿಕ್ಲಿ ನಿಮಗೆ ಏನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಬಸ್ ಪಾಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಡೀಟೇಲ್ಸ್ಗಳು ಕೂಡ
ಬರ್ತಾ ಹೋಗುತ್ತೆ. ಸೊ ಆಟೋಮೆಟಿಕ್ಲಿ ನೀವು ಅದರಲ್ಲಿ ಯಾವ್ದು ನಿಮ್ಮದು ಡಿಪಾರ್ಟ್ಮೆಂಟ್ ಬರ್ತಲ್ಲ ಆ ಡಿಪಾರ್ಟ್ಮೆಂಟ್ಗೂ ಮತ್ತು ಆ ಪರ್ಟಿಕ್ಯುಲರ್ ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡ್ಬೋದಾಗಿದೆ ಫ್ರೆಂಡ್ಸ್. ಮತ್ತು ಅದ್ರ ಜೊತೆಗೆ ಈ ಬಸ್ ಪಾಸ್ನ ವಿನ್ಯಾಸ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಇದಕ್ಕೆ ಇದನ್ನು ಅರ್ಜಿ ಸಲ್ಲಿಸಿದ ಮೇಲೆ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಬಸ್ ಪಾಸ್ ಮೇಲುಗಡೆ ಇಲ್ಲಿ ನೋಡಿ ಫ್ರೆಂಡ್ಸ್ ಕೊಟ್ಟಿದ್ದಾರೆ ನಿಮಗೆ ಯಾವ ಥರ ಇರುತ್ತೆ ಅಂದರೆ ಇಲ್ಲಿ ಬಸ್ ಪಾಸ್ನ ನಮೂನೆ, ಕಾರ್ಮಿಕ ಇಲಾಖೆ ಕರ್ನಾಟಕ ಕಟ್ಟಡ ಆಗಿತ್ತು ನಿರ್ಮಾಣ ಕಾರ್ಮಿಕ ಇಲಾಖೆ ನಮ್ಮಿಂದ ಅವ್ರ ಹೆಸರು, ಕಾರ್ಮಿಕರ ನಂಬರು, ಮತ್ತು ಅದು ಕಾರ್ಡ್ ನಂಬರು, ಆರಂಭಿಕ ಎಲ್ಲಿಂದ ಸ್ಟೇಜ್ ಇರುತ್ತೆ ಮತ್ತು ಎಲ್ಲಿವರೆಗೆ ಇರುತ್ತೆ, ಮತ್ತು ಅದ್ರ ಜೊತೆಗೆ 3 ತಿಂಗಳ ಅವಧಿನ ನಂತರ ಮತ್ತು ರಿನ್ಯೂವಲ್ ಮಾಡ್ಕೋಬೋದು. ಕ್ಯೂ ಆರ್ ಕೋಡ್ ಅಂತ ಹೇಳಿದ್ರಲ್ಲ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಕೂಡ ಇಲ್ಲಿರುತ್ತೆ. ಮತ್ತು ಅದ್ರ ಜೊತೆಗೆ ಇದಕ್ಕೆ ನಿಯಮ ನಿಬಂಧನೆಗಳು ಕೂಡ ಕೊಡ್ತಾರೆ. ಸೊ ಅದ್ರ ಜೊತೆಗೆ ಬಸ್ ಪಾಸ್ ಹಿಂದ್ಗಡೆ ಈ ಥರ ಇರುತ್ತೆ, ನೀವು ಮಂಡಳಿ ಪ್ರಮುಖ ಸೌಲಭ್ಯಗಳು ಏನೇನು ಇರ್ತವೆ, ಮತ್ತು ಉಚಿತ ಸಹಾಯವಾಣಿ ನಂಬರು, ಮತ್ತು ಅದ್ರ ಜೊತೆಗೆ ಇರ್ತಕ್ಕಂಥ ಇದನ್ನೆಲ್ಲನೂ ಕೂಡ ಡೀಟೇಲ್ಸ್ನ ತೋರಿಸ್ಕೊಡ್ತಾ ಹೋಗ್ತಾರೆ ಫ್ರೆಂಡ್ಸ್. ಸೊ ಹಾಗಾಗಿ ನೀವೇನಂದರೆ ಈ ಪರ್ಟಿಕ್ಯುಲರ್ ಬಸ್ ಪಾಸ್ನ ನೀವು ಕೂಡಲೇ ಏನಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸ್ಕೊಂಡು ಯಾವ ಥರ ಇರುತ್ತೆ ಸಹಾಯಹಸ್ತ ಪಾಸ್ ಅದೇ ಥರ ನಿಮಗೆ ಬಸ್ ಪಾಸ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕೂಡಲೇ ಯಾರಿದ್ರಲ್ಲ ಉಚಿತ ಸಹಾಯಹಸ್ತ ಬಸ್ ಪಾಸ್ನ ಕೂಡ ನಿಮಗೆ ಕಾರ್ಮಿಕ ರಾಜ್ಯಾದ್ಯಂತ ಉಚಿತ ಬಸ್ ಪಾಸ್ಗಳನ್ನು ನಾವು ವಿಸ್ತರಣೆ ಮಾಡಿ ಆದೇಶವನ್ನು ಕೂಡ ಹೊರಡಿಸಿರೋದ್ರಿಂದ ಎಲ್ಲ ಉಚಿತ ಬಸ್ ಪಾಸ್ ಪಡಲಿಕ್ಕೆ ಬೇಕಾಗೋ ದಾಖಲಾತಿಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೆ. ದಾಖಲಾತಿಗಳು ಬಂದುಬಿಟ್ಟು ನಿಮ್ಮದು ಲೇಬರ್ ಕಾರ್ಡು, ಆಧಾರ್ ಕಾರ್ಡು, ಮತ್ತು ಅದ್ರ ಜೊತೆಗೆ ನಿಮಗೆ ಫೋಟೋ ಕೂಡ ಬೇಕಾಗುತ್ತೆ. ಸೊ ಇದೆಲ್ಲ ಕಾರ್ಮಿಕರಿಗೆ ಕೂಡ ಒಂದು ಏನಪ್ಪ ಅಂದರೆ ಒಂದು ಬಂಪರ್ ಆಫರ್ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗಾಗಿ ಎಲ್ಲ ಕಾರ್ಡ್ನಲ್ಲಿ ಇರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ನಾನು ಈಗ ಹೇಳಿದ್ನಲ್ಲ, ನಿಮಗೆ ದಾಖಲಾತಿಗಳು ಬಂದುಬಿಟ್ಟು ನಿಮ್ಮ ಲೇಬರ್ ಕಾರ್ಡ್ ಇರ್ಬೋದು, ಮತ್ತು ಅದ್ರ ಜೊತೆಗೆ ಆಧಾರ್ ಕಾರ್ಡು, ಮತ್ತು ಅದ್ರ ಜೊತೆಗೆ ನಿಮ್ಮ ಫೋಟೋ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇದನ್ನು ಹಾಕ್ಕೊಂಡು ನೀವು ಇಮಿಡಿಯೇಟಾಗಿ ನೀವು ಹೋದ್ರಂದರೆ ಆಟೋಮೆಟಿಕ್ಲಿ ನಿಮಗೆ ಏನಪ್ಪ ಅಂದರೆ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದಾಗಿದೆ. ಇಮಿಡಿಯೇಟಾಗಿ ನಿಮಗೆ ಗ್ರಾಮ ಓನ್ ಅಥವಾ ಇದನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಇದನ್ನು ಆಟೋಮೆಟಿಕ್ಲಿ ನಾನು ಹೇಳಿದ್ನಲ್ಲ, ಈಗ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನು ಕೂಡಲೇ ನೀವು ತೊಗೊಂಡೋಗಿ ನೋಂದಾಯಿತ ಫಲಾನುಭವಿ ಗುರುತಿನ ಚೀಟಿ, ಆಧಾರ್ ಕಾರ್ಡು, ಮತ್ತು 2 ಸ್ಟಾಂಪ್ ಫೋಟೋನ ತೊಗೊಂಡೋಗಿ ನೀವು ಗ್ರಾಮವನ್ನು ಅರ್ಜಿ ಸಲ್ಲಿಸಿದೆ ಅಂದರೆ ಇಮಿಡಿಯೇಟಾಗಿ ನಿಮಗೆ ಈ ಪರ್ಟಿಕ್ಯುಲರು ಸಿಗುತ್ತೆ ಅಂತ ತಿಳಿಸ್ಕೊಡ್ತಾಯಿದ್ದೀನಿ. ಹಾಗಾಗಿ ಈ ವಿಡಿಯೋ ತಿಳಿಸಿದ ಮಾಹಿತಿ ಇಷ್ಟ ಆಗಿದೆ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.